ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿವಾಕರ್ ಟೆಕ್ ವರ್ಲ್ಡ್. ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕನ್ನಡದಲ್ಲಿ ಹೊಸ ಟೆಕ್ನಾಲಜಿ ಬಗ್ಗೆ ತಿಳಿಬೇಕಂದ್ರೆ ವಿಡಿಯೋದ ಕೆಳಗಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಜೊತೆನೆ ನೀವು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಹೊಸ ವಿಡಿಯೋಗಳನ್ನು ಅಪ್ಡೇಟ್ ಮಾಡಿದ್ರೆ ನಿಮಗೆ ಮೊದಲು ಸಿಗುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದಿವಾಕರ್. ಸೊ ಕಾಮನ್ ಆಗಿ ಎಲ್ಲರೂ ಕೂಡ ತಮ್ಮ ಮೊಬೈಲ್ ಅಲ್ಲಿ ಒಂದೇ ವಾಟ್ಸ್ಆಪ್ ಅಕೌಂಟ್ ಅನ್ನ ಯೂಸ್ ಮಾಡ್ತಾರೆ ಅಥವಾ ಒಂದೇ ಫೇಸ್ಬುಕ್ ಅಕೌಂಟ್ ಅನ್ನ ಯೂಸ್ ಮಾಡ್ತಾರೆ. ಆದ್ರೆ ತುಂಬಾ ಜನರು ಎರಡೆರಡು ಮೊಬೈಲ್ ಅನ್ನ ಯೂಸ್ ಮಾಡ್ತಾರೆ. ಸೊ ಅವರು ಎರಡು ಮೊಬೈಲ್ ಇಂದ ಎರಡು ಫೇಸ್ಬುಕ್ ಅಕೌಂಟ್ ಅನ್ನ ಯೂಸ್ ಮಾಡ್ತಾರೆ ಹಾಗೂ ಎರಡು ಮೊಬೈಲ್ ಇಂದ ಎರಡು ವಾಟ್ಸ್ಆಪ್ ಅಕೌಂಟ್ ಅನ್ನ ಯೂಸ್ ಮಾಡ್ತಾರೆ. ಇನ್ನು ತುಂಬಾ ಜನರು ಒಂದೇ ಮೊಬೈಲ್ ಅಲ್ಲಿ ಎರಡು ವಾಟ್ಸ್ಆಪ್ ಅನ್ನ ಯೂಸ್ ಮಾಡ್ತಿದ್ದಾರೆ ಹಾಗೂ ಎರಡು ಫೇಸ್ಬುಕ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಅಪ್ಲಿಕೇಶನ್ ಇಂದ ಸಾಧ್ಯವಾಗುತ್ತೆ. ಆದ್ರೆ ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ಕೇವಲ ಒಂದೇ ಅಪ್ಲಿಕೇಶನ್ ಇಂದ ನೀವು ಎಷ್ಟು ಬೇಕಾದ್ರೂ ವಾಟ್ಸ್ಆಪ್ ಅಕೌಂಟ್ ಅನ್ನ ಯೂಸ್ ಮಾಡಬಹುದು ಹಾಗೂ ಎಷ್ಟು ಬೇಕಾದ್ರೂ ಫೇಸ್ಬುಕ್ ಅಕೌಂಟ್ ಅನ್ನ ಯೂಸ್ ಮಾಡಬಹುದು. ಈ ಅಪ್ಲಿಕೇಶನ್ ಅನ್ನ ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನಾನು ಎರಡು ಫೇಸ್ಬುಕ್ ಅಕೌಂಟ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಗೂ ಎರಡು ವಾಟ್ಸ್ಆಪ್ ಅಕೌಂಟ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಮೊದಲು ನಾನು ಎರಡು ಫೇಸ್ಬುಕ್ ಅನ್ನ ಯೂಸ್ ಮಾಡಲಿಕ್ಕೆ ಎರಡು ಮೊಬೈಲ್ ಅನ್ನ ಯೂಸ್ ಮಾಡ್ತಿದ್ದೆ ಹಾಗೂ ಎರಡು ವಾಟ್ಸ್ಆಪ್ ಅನ್ನ ಯೂಸ್ ಮಾಡಲಿಕ್ಕೆ ಎರಡು ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದ್ದೆ. ಆದ್ರೆ ಈ ಅಪ್ಲಿಕೇಶನ್ ಸಹಾಯದಿಂದ ನಾನು ಒಂದೇ ಮೊಬೈಲ್ ಅಲ್ಲಿ ಎರಡು ಫೇಸ್ಬುಕ್ ಅಕೌಂಟ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಗೂ ಎರಡು ವಾಟ್ಸ್ಆಪ್ ಅಕೌಂಟ್ ಅನ್ನ ಯೂಸ್ ಮಾಡ್ತಿದ್ದೀನಿ. ನೀವು ಎಷ್ಟು ಬೇಕಾದ್ರೂ ಇದರಲ್ಲಿ ಫೇಸ್ಬುಕ್ ಅಕೌಂಟ್ ಅನ್ನು ಯೂಸ್ ಮಾಡಬಹುದು, ವಾಟ್ಸ್ಆಪ್ ಅಕೌಂಟ್ ಅನ್ನು ಕೂಡ ಯೂಸ್ ಮಾಡಬಹುದು. ಇನ್ನು ಈ ಅಪ್ಲಿಕೇಶನ್ ತುಂಬಾ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಸೊ ನೀವು ಈ ವಿಡಿಯೋನ ಪೂರ್ತಿ ನೋಡಿದ ಮೇಲೆ ಈ ಅಪ್ಲಿಕೇಶನ್ ಅನ್ನ ಒಂದ್ಸಲ ಟ್ರೈ ಮಾಡಿ. ಸೊ ನೀವು ಈ ಅಪ್ಲಿಕೇಶನ್ ಅನ್ನ ಒಂದ್ಸಲ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಿಮ್ಮ ಹತ್ರ ನಂಬಲಿಕ್ಕೆ ಸಾಧ್ಯ ಇಲ್ಲ ಈ ತರ ಒಂದು ಅಪ್ಲಿಕೇಶನ್ ಇದೆ ಅಂತ. ಸೊ ಈ ವಿಡಿಯೋದಿಂದ ನನಗೂ ಕೂಡ ಹೆಲ್ಪ್ ಆಗಿದೆ. ಸೊ ನೀವು ಈ ವಿಡಿಯೋನ ಪೂರ್ತಿ ನೋಡಿದ ಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಯಾಕಂದ್ರೆ ನೀವು ಅವ್ರ ಜೊತೆ ಶೇರ್ ಮಾಡೋದ್ರಿಂದ ಅವರಿಗೂ ಕೂಡ ಈ ವಿಡಿಯೋದಿಂದ ಹೆಲ್ಪ್ ಆಗುತ್ತೆ. ಸೊ ಈ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ತಾ ಇದ್ದಾಗ ನಿಮ್ಗೆ ಇಲ್ಲಿ ಅಕೌಂಟ್ ಆಡ್ ಮಾಡ್ಲಿಕ್ಕೆ ಹೇಳುತ್ತೆ. ಸೊ ನೀವಿಲ್ಲಿ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್, ಜಿಮೇಲ್ ಹಾಗೂ ನಿಮ್ಮ ಮೊಬೈಲ್ ಅಲ್ಲಿ ಯಾವ್ಯಾವ ಅಕೌಂಟ್ ಇದೆಯೋ ಅವೆಲ್ಲವನ್ನು ಕೂಡ ನೀವು ಎರಡು ಮೂರು ಅಕೌಂಟ್ ಆಗಿ ಯೂಸ್ ಮಾಡಬಹುದು. ಇಲ್ಲಿ ನೀವು ಕೇವಲ ವಾಟ್ಸ್ಆಪ್, ಫೇಸ್ಬುಕ್ ಮಾತ್ರ ಅಲ್ಲ, ನೀವು ಇಲ್ಲಿ ಮೆಸೆಂಜರ್ ಆಗಿರ್ಬಹುದು, ಟ್ವಿಟರ್ ಆಗಿರ್ಬಹುದು, IMO ಆಗಿರ್ಬಹುದು. ಸೊ ನಿಮ್ಮ ಮೊಬೈಲ್ ಅಲ್ಲಿ ಯಾವ್ಯಾವ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡ್ತಿರೋ ಅವೆಲ್ಲವನ್ನು ಕೂಡ ಇಲ್ಲಿ ಟ್ರೈ ಮಾಡಬಹುದು. ಸೊ ನೀವಿಲ್ಲಿ ಯಾವ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಕೌಂಟ್ ಅನ್ನ ಆಡ್ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ಫೇಸ್ಬುಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೀವಿಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ ಹಾಗೂ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ ನಿಮ್ಮ ಫೇಸ್ಬುಕ್ ಅಕೌಂಟ್ ಅನ್ನ ಆಡ್ ಮಾಡಬಹುದು. ಇನ್ನು ವಾಟ್ಸ್ಆಪ್ ಅಕೌಂಟ್ ಕೂಡ ಹಾಗೆ, ನೀವು ವಾಟ್ಸ್ಆಪ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ನಂಬರ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನಿಮ್ಮ ನಂಬರ್ ಇಂದ ನೀವು ಲಾಗಿನ್ ಮಾಡಿ ನಿಮ್ಮ ವಾಟ್ಸ್ಆಪ್ ಅಕೌಂಟ್ ಅನ್ನ ಯೂಸ್ ಮಾಡಬಹುದು. ಸೊ ಇಲ್ಲಿ ಒಂದು ವಿಷಯನ ನೀವು ನೆನ್ಪಿಟ್ಕೊಳ್ಬೇಕು, ನೀವು ಒಂದೇ ನಂಬರ್ ಇಂದ ಎರಡು ಅಕೌಂಟ್ ಅನ್ನ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ನೀವು ಬೇರೆ ಬೇರೆ ನಂಬರ್ ಇಂದ ಬೇರೆ ಬೇರೆ ಅಕೌಂಟ್ ಅನ್ನ ಯೂಸ್ ಮಾಡಬಹುದು. ನಿಮ್ಮ ಹತ್ರ ಎರಡು ಮೂರು ನಂಬರ್ ಇದ್ರೆ ನೀವು ಎರಡು ಮೂರು ನಂಬರ್ ಅನ್ನು ಕೂಡ ವಾಟ್ಸ್ಆಪ್ ಆಗಿ ಯೂಸ್ ಮಾಡಬಹುದು. ಇನ್ನು ನೀವು ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಷ್ಟ ಬಂದಷ್ಟು ವಾಟ್ಸ್ಆಪ್ ಅಕೌಂಟ್ ಅನ್ನ ಆಡ್ ಮಾಡಬಹುದು ಹಾಗೂ ನಿಮಗೆ ಇಷ್ಟ ಬಂದಷ್ಟು ಫೇಸ್ಬುಕ್ ಅಕೌಂಟ್ ಅನ್ನ ಆಡ್ ಮಾಡಬಹುದು. ಹಾಗೂ ನೀವು ಇಲ್ಲಿ ಪ್ರತಿಯೊಂದು ವಾಟ್ಸ್ಆಪ್ ಅಕೌಂಟ್ ಅನ್ನ ನೇಮ್ ಅನ್ನು ಕೂಡ ಚೇಂಜ್ ಮಾಡಬಹುದು, ಅಂದ್ರೆ ನಿಮ್ಮ ಪರ್ಸನಲ್ ಅಕೌಂಟ್ ಯಾವುದು, ಅಫಿಷಿಯಲ್ ಅಕೌಂಟ್ ಯಾವುದು ಅಂತ ನೀವು ಇಲ್ಲಿ ಗುರುತಿಸಬಹುದು. ಇನ್ನು ನಿಮ್ಮ ಅಕೌಂಟ್ ಅನ್ನ ಡಿಲೀಟ್ ಮಾಡಬೇಕಂದ್ರೆ ನೀವು ಆ ಐಕಾನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಅದನ್ನ ಈಸಿಯಾಗಿ ಡಿಲೀಟ್ ಮಾಡಬಹುದು ಹಾಗೂ ನಿಮ್ಮ ಹೋಮ್ ಸ್ಕ್ರೀನ್ ಅಲ್ಲಿ ಶಾರ್ಟ್ಕಟ್ ಆಗಿ ಕೂಡ ಇಡಬಹುದು. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೂ ನಮ್ಮ ಇನ್ನೊಂದು ಹೊಸ ಚಾನೆಲ್ ಆದ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಆ ಚಾನೆಲ್ ನ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಅಥವಾ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಸಿಗುತ್ತೆ. ಇನ್ನು ಈ ಅಪ್ಲಿಕೇಶನ್ ನ ಹೆಸರೇನೆಂದ್ರೆ ಎಮೋಚಾಟ್. ಇದನ್ನ ನೀವು ಪ್ಲೇ ಸ್ಟೋರ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೋಬಹುದು ಅಥವಾ ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್.